ಚಕ್ಷುರ್ಮತಿಯ ವಿಭಾಗ. ಎಂದಿನಂತೆ ಇಂದು ಕೂಡ ನಮ್ಮ ವಾಹಿನಿಗೆ ಸಾಕಷ್ಟು ಚಕ್ಷುರ್ಮತಿ ವಿಭಾಗಕ್ಕೆ ಭಾವಚಿತ್ರಗಳು ಬಂದು ತಲುಪಿದೆ. ಒಂದೊಂದಾಗಿ ಈ ಒಂದು ಭಾವಚಿತ್ರಗಳನ್ನ ಕೊಡ್ತಾ ಹೋಗ್ತೀನಿ. ಮೊದಲನೆಯ ಭಾವಚಿತ್ರ, ವೃಂದಾ ಅವರು ದೂರದ ಮುಂಬೈಯಿಂದ ತಮ್ಮ ಒಂದು ಭಾವಚಿತ್ರವನ್ನು ಕಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಕಣ್ಣರೇಖೆಗಳನ್ನು ನೋಡಿದಾಗ ಈ ಒಂದು ಕಣ್ಣರೇಖೆಗಳಲ್ಲಿ ಶನಿ ಮತ್ತು ಶುಕ್ರನ ಇರತಕ್ಕಂಥ ಆಸ್ಥಾನ, ಶನಿ ಶುಕ್ರ ಮತ್ತು ಕೇತು ಅಷ್ಟಮದಲ್ಲಿದ್ದಾರೆ. ಹಾಗಾಗಿ ಇವರ ಸಾಧ್ಯವಾದಷ್ಟು ಮಟ್ಟ ಇವರ ಗ್ರಹಗತಿಗಳಲ್ಲಿ ಸಾಕಷ್ಟು ತೊಂದರೆಗಳಂತದೇ ಹೇಳ್ಬೋದು. ಈ ತೊಂದರೆಗಳಂತಕ್ಕಂಥದ್ದು ಹೇಗಿದೆ, ರಾಶಿಚಾರ ನಕ್ಷತ್ರಚಾರ ಪ್ರಕಾರ ವಿವಾಹದಲ್ಲಾಗ್ತಕ್ಕಂಥ ಅಡಚಣೆಗಳು ಜಾಸ್ತಿ ಇರುತ್ತೆ. ಮನಸ್ಸಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ನೋವನ್ನು ಇವ್ರು ನೋಡಬೇಕಾಗತ್ತೆ. ಮತ್ತು ಯಾವುದೇ ಒಂದು ಉದ್ಯೋಗಕ್ಕಾಗಲಿ ಉದ್ಯೋಗ ಮಾಡೋದಕ್ಕಿಂತ ಇಂಪಾರ್ಟೆಂಟ್ ಮನಸ್ಸಲ್ಲಿ ಫಸ್ಟು ಅವರ ಮನಸ್ಥಿತಿ ಸಮಂಜಸವಾಗಿರಬೇಕು. ಆ ಮನಸ್ಥಿತಿಯಲ್ಲಿ ಆಗುವಂಥ ತೊಂದರೆಗಳು ಭಾಳಷ್ಟು ಇರುತ್ತೆ. ರೇಖೆಗಳಲ್ಲಿ ಚಂದ್ರ ಭಾಳಷ್ಟು ತೊಂದರೆ ಇರೋದ್ರಿಂದ ಮನಸ್ಸು ಭಾಳಷ್ಟು ಚಂಚಲತೆ ಆಗ್ತಾ ಇರುತ್ತೆ. ಏನು ಮಾಡಬೇಕು ಬಿಡಬೇಕು ಅಂತ ಗೊತ್ತಾಗೋದಿಲ್ಲ. ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡ್ರೂ ಅದನ್ನು ಪರಿಪಕ್ವವಾಗಿ ಮಾಡಲಿಕ್ಕಾಗೋದಿಲ್ಲ. ಮತ್ತು ಲಗ್ನದಲ್ಲಿ ಶನಿ ನೋಡೋದ್ರಿಂದ ಇಲ್ಲಿ ರಾಹು ಬೇರೆ ನೀಚ ಸ್ಥಾನದಲ್ಲಿ ಇರ್ತಾನೆ. ಹಾಗಾಗಿ ಈ ರೇಖೆಗಳಲ್ಲಿ ಹೇಳುತ್ತೆ ವಿವಾಹವಾಗ್ತಕ್ಕಂಥದ್ದು ಸ್ವಲ್ಪ ತಡ ಅಂತ. ಇದನ್ನು ಆದಷ್ಟು ಬೇಗ ಶೀಘ್ರವಾಗಿ ಸಿದ್ಧಿಸ್ಕೊಳ್ಬೇಕಾದಂಥ ಕಾಲನ್ನು ನಿಮ್ಮದು. ಯಾಕೆಂದರೆ ಮನುಷ್ಯನ ಗ್ರಹಗತಿಗಳು ಕೆಟ್ಟಾಗ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋದು ಭಾಳ ಒಳ್ಳೆಯ ವಿಧಾನ. ಇದನ್ನು ರಾಶಿಚಾರ ಪ್ರಕಾರ ನಕ್ಷತ್ರ ಶಾಂತಿ ಮಾಡಿಸ್ಕೊಳ್ತಕ್ಕಂಥದ್ದು ಮತ್ತು ನಿಮ್ಮ ಮನೆದೇವರು ಯಾವುದು ಅಂತ ತಿಳ್ಕೊಂಡು ಫಸ್ಟ್ ಮನೆದೇವ್ರ ಹತ್ರ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಮನೆದೇವ್ರ ಹತ್ರ ಸಂಕಲ್ಪವಾದ ತಕ್ಷಣ ಬಿಳಿ ಎಕ್ಕದ ಗಿಡಕ್ಕೆ, ಅಂದರೆ ಬಿಳಿ ಎಕ್ಕದ ಗಿಡ ಅಂದರೆ ನಾವು ಶ್ವೇತವರ್ಣ ಬಿಳಿ ಹೂ ಬರುತ್ತೆ, ಎಕ್ಕದ ಗಿಡದಲ್ಲಿ ಬಿಳಿ ಮತ್ತು ನೀಲಿ ಅಂತ ಬರುತ್ತೆ, ಅದರಲ್ಲಿ ಬಿಳಿ ಎಕ್ಕದ ಗಿಡಕ್ಕೆ ಬೆಳಗ್ಗೆ ಸಾಯಂಕಾಲ ತಪ್ಪದಿರ ಒಂಬತ್ತೊಂಬತ್ತು ನಮಸ್ಕಾರ ಹಾಕ್ತಕ್ಕಂಥದ್ದು. ಈ ಒಂಬತ್ತೊಂಬತ್ತು ನಮಸ್ಕಾರ ಕನಿಷ್ಠ ಪಕ್ಷ 21 ದಿವಸ ಮಾಡಬೇಕು. ಈ 21 ದಿವಸ ಇವರು ಬಾಳೆಹಣ್ಣು, ಮೊಸರು, ಅಕ್ಕಿ ಹಿಟ್ಟು ಈ ಮೂರು ಪದಾರ್ಥ ತಿನ್ನಬಾರ್ದು. ಕಡೆಯ ದಿವಸ ಎಲ್ಲನ ನಾಗದೇವರಿಗೆ ವಿಶೇಷವಾದಂಥ ಒಂದು ಪೂಜೆ ಮಾಡಿಸಿ ಮನೆದೇವರಿಗೆ ಒಂದು ಅನುಷ್ಠಾನ ಮಾಡಬೇಕಾಗತ್ತೆ. ಮತ್ತು ಸಾಧ್ಯವಾದರೆ ಒಂದ್ಸತಿ ಜಾತಕ ಸಹಿತ ಇವರು ಸರಿ ಗಮನಿಸ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಈ ರೇಖೆಗಳಲ್ಲಿ ಅಷ್ಟು ಸ್ಪಷ್ಟವಾದಂಥ ರೇಖೆಗಳು ಕಂಡು ಬರ್ತಿಲ್ಲ. ಈ ಕಾಣ್ತಾ ಇರತಕ್ಕಂಥ ರೇಖೆಗಳಲ್ಲಿ ಮಾತ್ರ ನಾವು ತಿಳಿಸ್ತಾ ಇದ್ದೀವಿ. ಆದಾಗ್ಯೂ ಸಮಸ್ಯೆ ಅಂತಕ್ಕಂಥದ್ದು ಬಹಳ ಇರೋದ್ರಿಂದ ಜಾತಕನ್ನ ಮತ್ತೊಂದ್ಸತಿ ಪರಿಶುದ್ಧ ಮಾಡ್ತಕ್ಕಂಥದ್ದು, ಜಾತಕನ್ನ ಒಳಹಕ್ಕಿನ ಆ ಜಾತಕದಲ್ಲಿರ್ತಕ್ಕಂಥ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿದೆ ಅದರ ಬಗ್ಗೆ ತಿಳಿತಕ್ಕಂಥದ್ದು ಬಹಳ ಅತ್ಯಗತ್ಯ. ಒಳ್ಳೇದಾಗಲಿ, ಆದಷ್ಟು ಶೀಘ್ರವಾಗಿ ಒಳ್ಳೇದಾಗಲಿ ಅಂತ ನಾವು ಹರಿಸ್ತೀವಿ. ಬಳ್ಳಾರಿ ಜಿಲ್ಲೆಯಿಂದ ಸಾವಿತ್ರಿ ಅವರು ಭಾವಚಿತ್ರವನ್ನು ಕಳಿಸ್ಕೊಟ್ಟಿದ್ದಾರೆ. ಮನೆ ಪರಿಸರದಲ್ಲಿ ಆಗ್ತಕ್ಕಂಥ ತೊಂದರೆಗಳು ಜಾಸ್ತಿ, ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಹಿಂಸೆ ಇದೆ, ಮತ್ತು ಆರೋಗ್ಯದಲ್ಲೂ ಸಹಿತ ಅಷ್ಟೊಂದು ಸಮಂಜಸವಾಗಿಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಅಲರ್ಜಿಯಿಂದ ಆಗ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ. ನೀವಿರ್ತಕ್ಕಂಥ ಪರಿಸರದಲ್ಲಿ ಶ್ರಮ ನೀವು ಪಡ್ತಿದ್ದೀರಿ, ನಿಮ್ಮ ಪರಿಸರದಲ್ಲಿ ನಿಮ್ಮ ಶ್ರಮನ ಯಾರೊಬ್ಬರೂ ಅರ್ಥ ಮಾಡ್ಕೊಳ್ಳೋರಿಲ್ಲ. ಅಂತಹ ಪರಿಸ್ಥಿತಿ ನಿಮ್ಮದಾದ್ರಿಂದ ನಿಮ್ಮ ಮನಸ್ಸು ಭಾಳಷ್ಟು ದಿನೇ ದಿನೇ ಒಂಥರ ಕ್ಷುಣಿತವಾಗ್ತಾ ಇದೆ. ಮನಸ್ಸಿನ ಬಗ್ಗೆ ನೀವು ಆಲೋಚನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಪರಿಸರದಲ್ಲಿ ಅಂತಹ ಒಂದು ಒಳ್ಳೆಯ ಯಶಸ್ಸು ಇಲ್ಲ. ಇದು ವಾಸ್ತುವಿಗೂ ಸಂಬಂಧಪಡುತ್ತೆ ಮತ್ತು ನಿಮ್ಮ ಗ್ರಹ ನಕ್ಷತ್ರಗಳಿಗೂ ಸಂಬಂಧಪಡುತ್ತೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಸೊಂಟ ಅಥವಾ ಎಡಗಡೆ ಮಣಗಾಲು ಅಥವಾ ಕಾಲಿನ ಹೆಬ್ಬೆರಳು ಈ ಜಾಗ ನೋವು ಬರುವಂಥ ಸಾಂದ್ರತೆಗಳಿರುತ್ತೆ, ಅಥವಾ ಸದ್ಯದಲ್ಲೇ ಇದು ಬರುವಂಥ ಸಾಂದ್ರತೆಯೂ ಇದೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಬಹುಶಃ ನಿಮ್ಮ ಮನೆಯವರು ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿ ಇರಬೇಕು. ಆಂಜನೇಯ ಸ್ವಾಮಿಗೆ ಸ್ವಲ್ಪ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿಸೋದ್ರಿಂದ ಈ ಸಮಸ್ಯೆ ಸ್ವಲ್ಪ ದೂರ ಆಗುತ್ತೆ. ಎಳ್ಳೆಣ್ಣೆಯಲ್ಲಿ ಆಂಜನೇಯ ಸ್ವಾಮಿಗೆ ಅಭಿಷೇಕ ಮಾಡಿಸಿ ಸಣ್ಣ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರುವಂಥ ಮಕ್ಕಳನ್ನು ಮನೆಗೆ ಕರೆದು ಹಾಲು ಅನ್ನ ದೇವರ ನೈವೇದ್ಯ ಮಾಡಿ, ಹಾಲು ಅನ್ನ ದೇವರ ನೈವೇದ್ಯ ಮಾಡಿ ಅದನ್ನೇ ಮಕ್ಕಳಿಗೆ ಪ್ರಸಾದವಾಗಿ ಕೊಡಿ. ಕೊಡೋದ್ರಿಂದ ಆದಷ್ಟು ಒಳ್ಳೆ ಫಲಗಳು ನಿಮಗೆ ಸಿಗುತ್ತೆ. ಮಂಗಳೂರಿನಿಂದ ಸ್ಮಿತಾ ಅವರು ಭಾವಚಿತ್ರವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ವ್ಯವಹಾರಿಕವಾದಂಥ ಮನಸ್ಥಿತಿ, ನಿಮ್ಮ ಮನೆಯಲ್ಲಿ ನಡೀತಾ ಇರತಕ್ಕಂಥ ಕೆಲವು ಕ್ರಿಯೆಗಳು ಮತ್ತು ನಿಮ್ಮ ಲಗ್ನದಲ್ಲಿರ್ತಕ್ಕಂಥ ದೋಷಗಳು ಇವೆಲ್ಲವೂ ಸ್ಪಷ್ಟತೆ ನೋಡ್ಬೋದು ನಾವಿಲ್ಲಿ. ಇಲ್ಲಿ ಜಾತಕದಲ್ಲಿ ಚಂದ್ರ ಮತ್ತು ಶುಕ್ರ ಯೋಗ ಅಂತಕ್ಕಂಥದ್ದು ನಿಮಗೆ ಬಹಳ ಇದೆ. ನೀವು ಯಾವ ಮನೆಗೆ ಕಾಲಿಟ್ಟರೂ ಆ ಮನೆ ಅದೃಷ್ಟ ರೇಖೆಗಳೇ ಚೆನ್ನಾಗಿರುತ್ತೆ. ಆದರೆ ನಿಮ್ಮ ಅದೃಷ್ಟ ರೇಖೆ ಅಂತಕ್ಕಂಥದ್ದು ಬಹಳ ಕೋಟ, ಬಹಳ ಜೀರೋ ಆಗಿರುತ್ತೆ. ನೀವು ಯಾವುದನ್ನು ಅಪೇಕ್ಷೆ ಪಟ್ಟರು ಅಪೇಕ್ಷೆ ಪಟ್ಟಂಥ ವಸ್ತು ಸಿಗೋದಿಲ್ಲ ನಿಮಗೆ. ಆದರೆ ನಿಮ್ಮ ಪರಿಸರದಲ್ಲಿ ಬೇಡದ್ದನ್ನು ಭಾಳ ಬೇಗ ಸಿಗಿಸುವಂಥ, ನಿಮಗೆ ನಿಮ್ಮ ಪೇರೆಂಟ್ಸು ಸಾಮಾನ್ಯಕ್ಕೆ ನೀವೇನು ಅಪೇಕ್ಷೆ ಪಟ್ಟರು ಅದನ್ನು ಭಾಳ ಬೇಗ ಅವರಿಂದ ನೀವು ಸಿದ್ಧಿಸ್ಕೊಂಡಿರ್ತೀರಿ. ಈ ಥರ ಇರುತ್ತೆ. ಆದರೆ ನಿಮ್ಮ ಅದೃಷ್ಟ ರೇಖೆಯಲ್ಲಿ ಇಲ್ಲ ಇಲ್ದಿರ ಇರ್ಬೋದು, ಆದರೆ ನಿಮಗೆ ಬೇರೆ ಕಡೆಯಿಂದ ಲಾಭ ಇದೆ. ಇನ್ನು ಲಗ್ನಚಾರ ಪ್ರಕಾರ ಚಂದ್ರ ಚೆನ್ನಾಗಿರೋದ್ರಿಂದ ವಿವಾಹವಂತಕ್ಕಂಥದ್ದು ಸ್ವಲ್ಪ ವಿಳಂಬವೇ ಸರಿ, ವಿಳಂಬ ಆಗುತ್ತಿದ್ದು. ಆದರೆ ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ, ಇದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಶುಕ್ರನಿಗೆ ಸಂಬಂಧಪಟ್ಟಂಗೆ, ಅಂದರೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸ್ತಕ್ಕಂಥದ್ದು ಅಥವಾ ದುರ್ಗಾ ಪೂಜೆ ಮಾಡಿಸ್ತಕ್ಕಂಥದ್ದು, ದುರ್ಗಾ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಅತಿ ಶೀಘ್ರವಾಗಿ ವಿವಾಹದಲ್ಲಾಗ್ತಕ್ಕಂಥ ಲೋಪದೋಷಗಳು ದೂರವಾಗಿ ಅತಿ ಶೀಘ್ರವಾಗಿ ಒಳ್ಳೆ ಯೋಗ ಬರುತ್ತೆ ನಿಮಗೆ.
ಆ ಯೋಗದಲ್ಲಿದ್ದಾಗ ಏನು ಕೆಲಸ ಬೇಕಾದರೂ ಸಿದ್ಧಿಸ್ಕೊಳ್ಬಹುದು. ಆಗ ಲಗ್ನದಲ್ಲಿ ಇರತಕ್ಕಂತ ದೋಷನೂ ದೂರ ಆಗುತ್ತೆ. ಮತ್ತೆ ಚಂದ್ರ ಚೆನ್ನಾಗಿರೋದ್ರಿಂದ ನಿಮ್ಮ ಮನಸ್ಥಿತಿ ನೀವೇನೇನು ಅಪೇಕ್ಷೆ ಪಡ್ತೀರೋ ಅದನ್ನೇ ನಿಮಗೆ ಸಿಗುತ್ತೆ. ಯಾವುದು ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ಯಾವುದು ನಡೆಯೋಕ್ಕಾಗೋದಿಲ್ಲ. ಇನ್ನು ಮುಂದೆ ಭವಿಷ್ಯತ್ತು ನೆಕ್ಸ್ಟ್ ಫ್ಯೂಚರ್ ಅಂತೂ ತುಂಬ ಚೆನ್ನಾಗಿದೆ, ಒಳ್ಳೆ ಭವಿಷ್ಯತ್ ಇದೆ. ಬೆಂಗಳೂರಿನ ದಾಸರಹಳ್ಳಿಯಿಂದ ಸರಸ್ವತಿ ಅವರು ಭಾವಚಿತ್ರವನ್ನು ಕಳಿಸ್ಕೊಟ್ಟಿದ್ದಾರೆ. ಸರಸ್ವತಿ ಅವರು ನೀವು ಕಳಿಸಿರ್ತಕ್ಕಂಥ ಭಾವಚಿತ್ರದಲ್ಲಿ ಆರೋಗ್ಯ ಸಮಸ್ಯೆ ಅಂತಕ್ಕಂಥದ್ದು ಪ್ರಬಲವಾಗಿ ಕಾಣ್ತಾ ಇದೆ. ಈ ನಕ್ಷತ್ರದಲ್ಲಿ ಶನಿ ಮತ್ತು ಶುಕ್ರನಿರ್ತಕ್ಕಂಥ ಆಸ್ಥಾನ ನೋಡಿದ್ರೆ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ. ಮತ್ತು ನಿಮ್ಮ ಮನೆ ಪರಿಸರದಲ್ಲೂ ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟ ಇದೆ. ಯಾವುದನ್ನೇ ಜವಾಬ್ದಾರಿಯುತವಾಗಿ ನೀವು ಗಮನಿಸೋಕ್ಕಾಗ್ತಿಲ್ಲ. ನಿಮ್ಮ ಆರೋಗ್ಯದ ಕಡೆ ಸಹಿತ ನೀವು ಸರಿಯಾಗಿ ಲಕ್ಷ್ಯ ಕೊಡ್ತಿಲ್ಲ. ಅದರಿಂದ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನದಲ್ಲಿ ನಿಮ್ಮ ಇಷ್ಟ ದೇವತಾ ಆರಾಧನೆ ನಿಲ್ಲಿಸಿದ್ದೀರಿ ನೀವು, ಅದರಿಂದ ಈ ತರಹ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ. ಇತ್ತೀಚೆಗೆ ಅಂದರೆ ಕಳೆದ 9 ತಿಂಗಳ ಹಿಂದೆ ಅಥವಾ 1.5 ವರ್ಷದ ಹಿಂದೆ, ಈಗ ಕಳೆದ 3 ವರ್ಷದಿಂದ ಸರ್ ಈ ಒಂದು 2 ಅಥವಾ 3 ಮನೆಗಳು ಬದಲಾಯಿಸಿರಬೇಕು. ಅಥವಾ ಈಗೂ ಪ್ರೆಸೆಂಟ್ ನಿಮ್ಮಲ್ಲಿ ನಿಮ್ಮ ಮನಸ್ಥಿತಿ ವಾಸ್ತು ಬದಲಾಯಿಸೋದ್ರಿಂದ ನಮ್ಗೆ ಅನುಕೂಲ ಆಗುತ್ತಾ ಅನ್ನುವಂತಹ ಮನಸ್ಥಿತಿ ನಿಮ್ಮದಿದೆ. ಇದು ವಾಸ್ತುವಿಗೆ ಸಂಬಂಧಪಟ್ಟಂಥದ್ದಲ್ಲ, ಇದು ಮನೆ ಪರಿಸರದಲ್ಲಿ ಬೇರೆ ಏನೋ ಸಮಸ್ಯೆಗಳಿರಬಹುದು. ಆದರೆ ನಿಮ್ಮ ರಾಶಿ ನಕ್ಷತ್ರಚಾರ ಪ್ರಕಾರ ಕಳೆದ 3 ವರ್ಷಗಳಿಗೂ ಈಗೂ ಸಾಕಷ್ಟು ಬದಲಾವಣೆಗಳಿದೆ. ಆದರೆ ಇದರ ಲಾಭಗಳು ನಿಮಗೆ ಯಾವುದು ಸಿದ್ಧಿಸ್ತಾ ಇಲ್ಲ. ಕಾರಣ ನಿಮ್ಮ ಮನೆ ಪರಿಸರದಲ್ಲಿ ಬೇರೆ ಥರ ಸಮಸ್ಯೆಗಳಿರ್ಬೋದು, ಅಥವಾ ಏನಾದರೂ ತಂತ್ರಭಾಗ ಇರ್ಬೋದು, ಅಥವಾ ನೀವೆಲ್ಲರೂ ದಾಟಿರೋದಾಗಿರ್ಬೋದು, ಬೇರೆ ಯಾರೋ ಕೆಲಸ ಕೆಡಕು ಮಾಡಿಸಾಕಿರ್ತಕ್ಕಂಥದ್ದನ್ನು ನೀವು ದಾಟದಾಗಲೂ ಸಹಿತ ಈ ಥರ ಸಮಸ್ಯೆಗಳಾಗುತ್ತೆ. ಒಂದೊಂದ್ಸತಿ ದೇಹ ಊದ್ತಕ್ಕಂಥದ್ದು, ಕಾಲುಗಳು ಊದ್ಕೊಳ್ತಕ್ಕಂಥದ್ದು, ತುಂಬ ನೋವು ಬರ್ತಕ್ಕಂಥದ್ದು, ಮೊಣಕಾಲು ನಡೀದಕ್ಕೆ ಆಗದೇ ಇರತಕ್ಕಂಥ ಕಾಲು ಏನು ಬೀಳುತ್ತೇನೋ ಅನ್ನೋ ತರಹ ಇಡುತ್ತಾ ಇದ್ದೀವೇನೋ ಅನ್ನೋ ಥರ ಭಾಸವಾಗುವಂಥದ್ದು, ಈ ಥರ ಪರಿಸ್ಥಿತಿಗಳು ಇದು ಕೆಡಕಿಂದ ಆಗ್ತಕ್ಕಂಥದ್ದು. ಅಂದರೆ ದಾಟದಾಟಿದ್ರೂ ಆಗುತ್ತೆ, ಅಥವಾ ನಿಮ್ಮ ದೇಹದ ಮೇಲೆ ಅಥವಾ ನಿಮ್ಮ ಪರಿಸರದಲ್ಲಿ ಯಾರನ್ನ ಕೆಡಕು ಮಾಡಿಸಿದ್ರು ಸಹಿತ ಈ ಥರ ಆಗುತ್ತೆ. ಈ ಥರ ಆಗುವಂಥ ಸನ್ನಿವೇಶಗಳಿದೆ. ಇದ್ರ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ, ಗಮನ ಕೊಡಿ, ಖಂಡಿತ ಒಳ್ಳೆಯದಾಗುತ್ತೆ.